ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ದಿಢೀರಾಯಿ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೆ. ದಿಢೀರಾಯಿ ಮಾಡಿದರೂ ರುಚಿಯಲ್ಲಿ ಒಂದು ಸ್ವಲ್ಪನೂ ವ್ಯತ್ಯಾಸ ಇರ್ತಿಲ್ಲ. ಅಷ್ಟು ಲಾಯ್ಕ ಇವತ್ತು ಯಾವ ರೀತಿ ಮಾಡೋದ್ಕಂಬ ಬನ್ನಿ. ಬಾಣಲೆಯಲ್ಲಿ ಒಂದು ಸಿದ್ದೆ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೆ. ಉದ್ದಿನ ಬೇಳೆಯನ್ನು ಸ್ವಲ್ಪ ಪರಿಮಳ ಬಪ್ಪರವರೆಗೆ ಹುರ್ಕೊಂಡ್ಕು, ಜಾಸ್ತಿ ಕೆಂಪಪ್ಪರವರೆಗೆಲ್ಲ ಬೇಡ. ಸರಿ ಬಿಸಿ ಆಯ್ಕು, ಒಂಚೂರು ಬಣ್ಣ ಬದಲಾತು, ಜಾಸ್ತಿ ಅಲ್ಲ, ಚೂರೇ ಚೂರು. ತುಂಬ ಹುರಿದ್ರೆ ಕಡೆಗೆ ಬೇಯಿಸೋಷ್ಟೊತ್ತಿಗೆ ಲೈಕಾತಿಲ್ಲ. ಒಂದು 2-3 ನಿಮಿಷ ಸರಿ ದೊಡ್ಡ ಬೆಂಕಿಯಲ್ಲಿ ಹುರ್ಕೊಂಡ್ರೆ ಸರಿ ಬಿಸಿ ಆಯ್ತು. ಅಷ್ಟಾದ ಕೂಡಲೇ ತಣ್ಣಗಾಪ್ಕೆ ಬಿಟ್ಟು ಸರಿ ಮಾಡಿ ತೊಳೆದು ಕುಕ್ಕರಲ್ಲಿ ಹಾಕಿ ಒಂದು ಲೋಟ ಉದ್ದಿನ ಬೇಳೆಗೆ 3 ಲೋಟ ನೀರನ್ನು ಸೇರಿಸಿ ಒಂದು 5-6 ಕೂವನ್ನು ಕುಗ್ಸ್ಕೊಂಡ್ಕಾತು. ಸರಿ ಮೆತ್ತಗೆ ಬೇಕು ಉದ್ದಿನ ಬೇಳೆ. ಹಿಂದಿನ ಕಾಲದಲ್ಲೆಲ್ಲ ಉದ್ದಿನ ಬೇಳೆ ಹುರಿದು ಅಕ್ಕಿ ಹುರಿದು ಎಲ್ಲ ಚಕ್ಲಿಯನ್ನು ಮಾಡೋದು ಬೀಸುಕಲ್ಲಲ್ಲಿ ಬೀಸಿ ಮಾಡ್ತಿದ್ದಿದ್ರು. ಈಗ ಮಿಲ್ಲಲ್ಲೆಲ್ಲ ಕೊಟ್ಟು ಮಾಡ್ಕೊಂಡು ಬರಲಕ್ಕೋ ಅಷ್ಟು ಟೈಮ್ ಇಲ್ಲ ಅಂದರೆ ಈ ರೀತಿ ಮಾಡಿದರು ಅದೇ ರುಚಿಯಲ್ಲಿ ನಿಮಗೆ ಚಕ್ಲಿ ತಯಾರಾಯ್ತು. ಒಂದು 5-6 ಕೂವನ್ನು ಕೂಗಿಸ್ಕೊಂಡಿದ್ದೆ. ಉದ್ದಿನ ಬೇಳೆ ಎಲ್ಲ ಸರಿ ಬೆಂದಿತ್ತು, ಸ್ವಲ್ಪ ನೀರಿನ ಅಂಶನೂ ಇತ್ತು ಕಾಣಿ. ನಿಮಗೆ ಒಂದು ವೇಳೆ ಹೆದರಿಕೆ ಆಯ್ತು ಇಷ್ಟು ನೀರಾದರೆ ಹಿಟ್ಟು ಇದಾಗ್ತ ಅಂತ ಅನಿಸಿದ್ರೆ ಬೇಕಾದರೆ ಚೂರು ನೀರನ್ನು ಕಡಿಮೆ ಹಾಕ್ಕೊಂಡು ನಾನು 3 ಲೋಟ ನೀರನ್ನು ಹಾಕ್ಕೊಂಡಿದ್ದೆ. ಸರಿ ಆಯಿತು, ಎಲ್ಲೂ ಹಿಟ್ಟು ನೀರು ಆಯಲಿಲ್ಲ. ಹೆದರಿಕೆ ಅಮ್ಮಂಗಿದ್ರೆ 2 1/2 ಲೋಟ ನೀರನ್ನು ಹಾಕಿ ಉದ್ದಿನ ಬೇಳೆಯನ್ನು ಬೇಯಿಸ್ಕೊಂಡ್ಲಕ್ಕು. ಬೆಂದ ಉದ್ದಿನ ಬೇಳೆ ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಅರ್ಕೊಂಡಿದ್ದೆ. ಮತ್ತು ಅರಿಯೋದಕ್ಕೆ ನೀರಂತ ಸೇರಿಸೋದು ಬೇಡ, ಅದೇ ನೀರಲ್ಲಿ ಇದನ್ನು ಅರ್ಕೊಂಡ್ರೆ ಆಯಿತು. ಸ್ವಲ್ಪ ಇಡ್ಲಿ ಹಿಟ್ಟಿನ ಹಾದದಲ್ಲಿ ಹಿಟ್ಟು ತಯಾರಾಯಿತು. ಈಗ ಅದಕ್ಕೆ 3 ಲೋಟ ಅಕ್ಕಿ ಹಿಟ್ಟು. ನಾನು ಯಾವ ಲೋಟದಲ್ಲಿ ಉದ್ದಿನ ಬೇಳೆಯನ್ನು ತಗೊಂಡಿದ್ದೆ ಅದೇ ಲೋಟದಲ್ಲಿ ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿ ಹಾಕೋಂತ ಇದ್ದೆ. ಅಕ್ಕಿ ಹಿಟ್ಟನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಕು, ಒಂದು 2-3 ನಿಮಿಷ ಇದನ್ನು ಹುರ್ಕೊಳ್ಕು. ಆವಾಗ ಚಕ್ಲಿ ಪರಿಮಳ ಲಾಯ್ಕಾಯಿ ಬತ್ತು, ಗರಿ ಗರಿಯೂ ಲಾಯ್ಕ ಆತು, ರುಚಿಯೂ ಆತು. ಸರಿ ಬಿಸಿ ಆಪದವರೆಗೆ ಹುರ್ಕೊಂಡಿದ್ದೆ. ಹುರಿದಾದ ನಂತರ ಅದಕ್ಕೆ ಒಂದು 3 ಚಮಚ ಬೆಣ್ಣೆಯನ್ನು ಬಿಸಿ ಮಾಡಿ, ಸರಿ ಬೆಣ್ಣೆ ಕಾಸಿ ಸರಿ ಕೊತ ಕೊತ ಕುದಿತ್ತಲ್ಲ ಅಷ್ಟು ಮಾಡಿ ಅಕ್ಕಿ ಹಿಟ್ಟಿಗೆ ಹಾಕಿ ಸರಿ ಮಾಡಿ ಮಿಕ್ಸ್ ಮಾಡ್ಕೊತ ಇದ್ದೆ. ಇದನ್ನು ಸ್ವಲ್ಪ ಕೈಯಲ್ಲೇ ತಿಕ್ಕಂಡ್ರೆ ಲಾಯ್ಕತ್ತು. ಬೆಣ್ಣೆ ಹಾಕಿ ಚಕ್ಲಿ ಮಾಡಿದರೆ ರುಚಿಯೇ ಬೇರೆ. ಈ ಚಕ್ಲಿ ಬೆಣ್ಣೆ ಹಾಕದೇ ಇದ್ದರೂ ಮೆತ್ತಗಾಯಿ ಬತ್ತು, ಬೆಣ್ಣೆಯನ್ನು ಹಾಕೋದ್ರಿಂದ ರುಚಿ ಲಾಯ್ಕತ್ತು. ಅದಕ್ಕೆ ಹಿಟ್ಟಿಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಈಗ ಅರ್ಧಿಟ್ಟ ಉದ್ದಿನ ಹಿಟ್ಟಿಗೆ ಜೀರಿಗೆ ರುಚಿಗೆ ಉಪ್ಪು, ನಾನಿಲ್ಲಿ 2 ಟೀಸ್ಪೂನ್ ಆಪಷ್ಟು ಉಪ್ಪನ್ನು ಹಾಕ್ತಾ ಇದ್ದೆ. ನಂತರ ಬೆಣ್ಣೆ ಹಾಕಿ ಕಲಸಿ ಇಟ್ಟ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೆ. ಅಕ್ಕಿ ಹಿಟ್ಟು ಸರಿ ತಣ್ಣಗಾದ್ರ ಮೇಲೆ ಅದಕ್ಕೆ ಬೆಣ್ಣೆಯನ್ನು ಕಾಸಿ ಹಾಕೊಂಡ್ಕೊ, ಬಿಸಿ ಇದ್ದಲ್ಲೇ ಹಾಕೋದು ಬೇಡ. ತಣ್ಣಗಾದ ನಂತರ ಅದನ್ನು ಉದ್ದಿನ ಹಿಟ್ಟಿನೊಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಕಾಣಿ ಸರಿ ಇತ್ತಿದ್ದು ಹದ, ಹಿಟ್ಟಿನ ನೀರು ಎಂಥದ್ದು ಆಯಲಿಲ್ಲ, ಕರೆಕ್ಟ್ ಎಳ್ಕೊಂಡಿತ್ತು. ಅಂಗಡಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿದ್ದು, ಹಂಗಾಗಿ ಚೂರು ನೀರಿದ್ರೂ ಎಳ್ಕೊಳತ್ತು ಅಂಗಡಿ ಹಿಟ್ಟು. ಮನೆಯಲ್ಲೇ ನೀವು ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದಿದ್ರೆ ಅಕ್ಕಿಯನ್ನು ತೊಳೆದಾಕಿ ಆವಾಗ ಸ್ವಲ್ಪ ನೀರು ಕಡಿಮೆ ಬೇಕಾಗ್ತು. ಹಾಗಲ್ಲ ಹೆದರಿಕೆ ಆಗ್ತಂತ ಅನಿಸಿದರೆ ಉದ್ದಿನ ಬೇಳೆ ಬೇಯಿಸುವಷ್ಟೊತ್ತಿಗೆ ಒಂಚೂರು ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ಆಯಿತು. ಇದು ಸರಿಯಾದ ಹದದಲ್ಲಿ ಆಯಿತು. ಈಗ ಚಕ್ಲಿ ಒರಳಿಗೆ ಎಣ್ಣೆಯನ್ನು ಸವರ್ಕೊಂಡು ಹಿಟ್ಟನ್ನು ಉಂಡೆ ಮಾಡಿ ಚಕ್ಲಿಯನ್ನು ಒತ್ಕೊಳ್ಕು. ಜಾಸ್ತಿ ಎಲ್ಲ ತಿಕ್ಕಿ ಎಲ್ಲ ಮಾಡ್ಕೊಂತೇನಿಲ್ಲ, ಒಂದು ಸ್ವಲ್ಪ ಹಿಂಗೆ ತಿಕ್ಕಂಡು ಮಾಡ್ಕೊಂಡ್ರೆ ಸಾಕು. ಕಲಸೋಷ್ಟೊತ್ತಿಗೆ ಸರಿ ಮಾಡಿ ನಾದಿ ಕಲಸ್ಕೊಂಡ್ರೆ ಸೈ. ಹಿಟ್ಟು ಕಲಸಿದ ಕೂಡಲೇ ಮಾಡೋದು, ಹುಳಿ ಬರ್ಸಕ್ಕೆ ಬಿಡೋದು, ನೆನಕ್ಕೆ ಬಿಡೋದು ಎಂಥದ್ದು ಬೇಡ. ದಿಢೀರಾಯಿ ಕೂಡಲೇ ಚಕ್ಲಿಯನ್ನು ಒತ್ಕೊಳ್ಳಕ್ಕು, ಇದಕ್ಕೆ ಬೇಕಾದರೆ ಖಾರದ ಪುಡಿಯನ್ನು ಬೇಕಾದರೆ ಸೇರಿಸ್ಕೊಳ್ಳಕ್ಕು. ಎಷ್ಟು ಲಾಯ್ಕಾಯಿ ಮುಳ್ಳು ಮುಳ್ಳಾಯಿ ಬತ್ತಾಯ್ತು ಕಾಣಿ. ಒತ್ತುಕು ಅಷ್ಟೇ, ಕಷ್ಟ ಆತಿಲ್ಲ. ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ, ಹಸಿ ಉದ್ದಿನ ಬೇಳೆಯನ್ನು ಹಾಕಿ ಮಾಡಿದ್ರೆ ಸ್ವಲ್ಪ ಚಕ್ಲಿ ಅಚ್ಚಿಗೆಲ್ಲ ಅಂಟ್ಕೊಂಡು ಸ್ವಲ್ಪ ಟೈಟ್ ಆಯ್ತು ಒತ್ತುವುದಕ್ಕೆ. ಈ ಥರ ಬಿಸಿ ಮಾಡಿ ಹಾಕೋದ್ರಿಂದ ಸುಲಭವಾಗಿ ಚಕ್ಲಿಯನ್ನು ಒತ್ಕೊಳ್ಳಕ್ಕು. ಇದೇ ರೀತಿ ಎಲ್ಲ ಚಕ್ಲಿಯನ್ನು ಒತ್ಕಂತೆ. ಖಾರ ಇಷ್ಟಪಡಬೇಕಾದ್ರೆ ಖಾರದ ಪುಡಿಯನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಕ್ಕು. ಎಲ್ಲ ಚಕ್ಲಿ ಒತ್ತಿ ಇಟ್ಕೊಂಡಿದ್ದೆ, ಎಣ್ಣೆಯನ್ನು ಬಿಸಿಗೆ ಇಟ್ಕೊಂಡಿದ್ದೆ. ಚಕ್ಲಿ ಒತ್ತುವಷ್ಟೊತ್ತಿಗೆ ಎಣ್ಣೆ ಸರಿ ಕಾದಿತ್ತು. ಸರಿ ಕಾದ ಎಣ್ಣೆಯಲ್ಲೇ ಚಕ್ಲಿಯನ್ನು ಬಿಡ್ಕೋ, ಎಣ್ಣೆ ಸರಿ ಕಾಯ್ದೆ ಚಕ್ಲಿಯನ್ನು ಬಿಟ್ಟರೆ
ಲಾಯ್ಕಾಯಿ ಬೇಯ್ತಿಲ್ಲ. ಚಕ್ಲಿ ಹಾಕೋಷ್ಟೊತ್ತಿಗೆ ಕೂಡಲೇ ಮೇಲೆ ಬರ್ತಾ ಇತ್ತು ಕಣೆ, ಅಷ್ಟು ಸರಿ ಎಣ್ಣೆ ಕಾದಿರ್ಕು. ಅವಾಗಲೇ ಚಕ್ಲಿ ಲಾಯ್ಕಾಯಿ ಬೇಯ್ತು, ಇಲ್ಲಾಂದರೆ ಅರ್ಧ ಒಂಥರ ಹಸಿ ಹಸಿ ಆದಂಗೆಲ್ಲ ಆಯ್ತು, ಅರ್ಧ ಬೆಂದಂಗೆ ಆಯ್ತು, ಹಂಗೆಲ್ಲ ಆಯ್ತು. ಸರಿ ಎಣ್ಣೆ ಕಾದು ದೊಡ್ಡ ಬೆಂಕಿಯಲ್ಲೇ ಇದನ್ನು ಕರ್ಕಣಕು, ಸಣ್ಣ ಉರಿಯಲ್ಲೆಲ್ಲ ಇಟ್ಕೊಂಡು ಚಕ್ಲಿಯನ್ನು ಕರಿಯೋಕೆ ಹೋಗ್ಬಿಡಿ, ದೊಡ್ಡ ಬೆಂಕಿಯಲ್ಲೇ ಇಟ್ಟು ಸರಿ ನೊರೆ ಎಲ್ಲ ನಿಲ್ಲೋರವರೆಗೆ. ಸ್ವಲ್ಪ ಕಲರು ಸಹ ಚೇಂಜ್ ಆಯ್ತು, ತುಂಬ ಕಲರ್ ಬತ್ತಿಲ್ಲ ಇದು, ನಾನು ಅರಿಶಿನ ಅಂತ ಹಾಕಲಿಲ್ಲ. ಕಲರ್ ಬೇಕಮ್ಮಂಗಿದ್ರೆ ಅರಿಶಿನವನ್ನು ಬೇಕಾದರೆ ಹಾಕ್ಕೊಳ್ಳಕ್ಕೆ. ಇದು ಸ್ವಲ್ಪ ಬೆಳ್ಳಗೆ ಆಗಿ ಬತ್ತು, ಒಳ್ಳೆ ಚಕ್ಲಿ ತಯಾರಾಯಿತು ಕಾಣಿ. ಈ ಸಲ ಚೌತಿ ಹಬ್ಬಕ್ಕೆ ನೀವು ಸಹ ಈ ಥರ ಚಕ್ಲಿಯನ್ನು ಟ್ರೈ ಮಾಡ್ಲಕ್ಕು. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಯ್ಕಾಯಿ ಮುಳ್ಳಾಯು ಬಂದಿತ್ತು, ತುಂಬ ಸಾಫ್ಟ್ ಇತ್ತು. 89 ವರ್ಷದವ್ರು ಹಲ್ಲಿ ಇಲ್ದಿದ್ದವ್ರು ಸಹ ಈ ಚಕ್ಲಿಯನ್ನು ತಿನ್ಲಕ್ಕೋ, ಅಷ್ಟು ಸಾಫ್ಟಾಗಿ ಬಂದಿತ್ತು ಕಣಿ. ಟೊಳ್ಳು ಸಹ ಬಂದಿತ್ತು, ಲಾಯ್ಕ್ ಇತ್ತು. ಖಂಡಿತ ಈ ಥರ ಒಂದ್ಸಲ ಚಕ್ಲಿಯನ್ನು ಟ್ರೈ ಮಾಡಿ. ಸಾಂಪ್ರದಾಯಿಕವಾಗಿ ಮಾಡುವ ಚಕ್ಲಿಗೆ ರುಚಿಗೂ ಈ ಚಕ್ಲಿ ರುಚಿಗೂ ಏನೂ ವ್ಯತ್ಯಾಸ ಇಲ್ಲ, ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿಯನ್ನು ಮುಗಿಸ್ತಾ ಇದ್ದೆ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೆ, ಅಲ್ಲಿವರೆಗೂ ನಮಸ್ಕಾರ.